ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಡಿಕೇರಿಯಿಂದ ಮಂಡಲಪಟ್ಟಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಹಾಗೂ ಈ ಜರ್ನಿಯ ಎಲ್ಲ ಎಕ್ಸ್ಪೀರಿಯೆನ್ಸ್ನ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ. ನಮ್ಮ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮಡಿಕೇರಿಯಿಂದ ಮಂಡಲಪಟ್ಟಿ ಹೋಗೋದಕ್ಕೆ ಎರಡು ರೂಟ್ ಸಿಗುತ್ತೆ. ಸೊ ಮತ್ತು ನಾವು ಚೂಸ್ ಮಾಡಿದ್ದು ಅಬ್ಬೆ ಫಾಲ್ಸ್ ಹೋಗೋ ದಾರಿಯಿಂದ ನಾವು ಹೋಗ್ತಾ ಇರೋದು, ಯಾಕಂತಂದರೆ ಈ ರೋಡು ನಮಗೆ ಸೇಫ್ ಅನಿಸ್ತು ಅದಕ್ಕೋಸ್ಕರ. ಮತ್ತೊಂದು ರೂಟು ಕಂಪ್ಲೀಟ್ ಇಂಟೀರಿಯರ್ ಆಗುತ್ತೆ, ಆ ರೂಟಲ್ಲಿ ನಿಮಗೆ ಹೋಗೋದು ಕೂಡ ತುಂಬ ಕಷ್ಟನೇ ಆಗುತ್ತೆ. ಮಡಿಕೇರಿಯಿಂದ ಮಂಡಲಪಟ್ಟಿ ಸುಮಾರು 18 ಕಿಲೋಮೀಟರ್ ಇದೆ. ಹಾಗೂ ಇಲ್ಲಿ ನೀವು ಬೈಕಲ್ಲಿ ಹೋಗ್ತಿದ್ದೀರಿ ಅಂದರೆ ಕಮ್ಮಿ ಅಂದರೂ 40-50 ನಿಮಿಷ ಬೇಕಾಗುತ್ತೆ. ಕಾರು ಮತ್ತು ಜೀಪಲ್ಲಿ ಹೋಗ್ತಿದ್ದೀರಿ ಅಂದರೆ ಮಿನಿಮಮ್ 1 ಅವರ್ ಅಂತೂ ಬೇಕಾಗುತ್ತೆ, ಯಾಕಂದರೆ ಇಲ್ಲಿ ರೋಡು ತುಂಬಾ ಕೆಟ್ಟಿದೆ. ಇಲ್ಲಿ ತುಂಬ ಹಳೆಯದಾದಂಥ ರೋಡು, ಹುಷಾರಾಗಿ ಹೋಗಬೇಕು. ಮಂಡಲಪಟ್ಟಿಗೆ ಅಂದವೇ ನಿಮಗೆ ಅಬ್ಬಿ ಫಾಲ್ಸ್ ಕೂಡ ಸಿಗುತ್ತೆ. ಅಬ್ಬಿ ಫಾಲ್ಸಿಂದ ಮಂಡಲಪಟ್ಟಿ ಹೋಗೋದಕ್ಕೆ ಜೀಪ್ ವ್ಯವಸ್ಥೆ ಕೂಡ ಇದೆ. ಸೊ ನೀವು TTನಲ್ಲಿ ಮತ್ತು ಮಿನಿ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಜೀಪ್ ಖಂಡಿತವಾಗ್ಲೂ ತೊಗೊಳ್ಳೇಬೇಕು. ಮತ್ತು ಇಲ್ಲಿ ಪರ್ ಹೆಡ್ 600-800 ರೂಪಾಯಿ 1000 ರೂಪಾಯಿವರೆಗೂ ತೊಗೊಳ್ತಾರೆ, ಡಿಪೆಂಡಿಂಗ್ ಅಪಾನ್ ಸೀಸನ್. ಮೊದಲು ಮುಗಿಲ್ಪೇಟೆ ಸರ್ಕಲ್ ಸಿಗುತ್ತೆ, ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ವೆಹಿಕಲ್ ಮತ್ತು ಇಂಡಿವಿಜುವಲ್ಸ್ ಟಿಕೆಟ್ ತೊಗೋಬೇಕಾಗತ್ತೆ. ನೆನ್ಪಿಡಿ, ಪ್ಲಾಸ್ಟಿಕ್ ಅಲೋ ಮಾಡೋದಿಲ್ಲ. ಮುಗಿಲ್ಪೇಟೆ ಸರ್ಕಲ್ಲಿಂದ ಮಂಡಲಪಟ್ಟಿ ಪೀಕ್ ಪಾಯಿಂಟ್ಗೆ ಸುಮಾರು 3 ಕಿಲೋಮೀಟರ್ ಆಗುತ್ತೆ. ಹಾಗೂ ಸರ್ಕಲ್ಲಿಂದ ಜೀಪ್ ವ್ಯವಸ್ಥೆ ಕೂಡ ಇದೆ. ಸೊ ಇದು ಕಂಪ್ಲೀಟ್ ಆಫ್ ರೋಡ್ ಇದೆ. ಸೊ ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ. ಸೊ ಟೂ ವೀಲರ್ನಲ್ಲಿ ಹೋಗೋರ್ಗಂತೂ ತುಂಬ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ಕಂಪ್ಲೀಟ್ ಆಫ್ ರೋಡ್ ಇದೆ, ಕಷ್ಟ ಆಗುತ್ತೆ ಓಡಿಸೋದಕ್ಕೆ. ಸೊ ಬಟ್ ಆದರೆ ಖಂಡಿತವಾಗ್ಲೂ ಮಜಾ ಬರುತ್ತೆ. ಮುಗಿಲ್ಪೇಟೆಗೆ ನಾವು ಬಂದಿರೋದು ಫೆಬ್ರವರಿ ತಿಂಗಳಲ್ಲಿ, ಹಾಗಾಗಿ ಇಲ್ಲಿ ಫಾಗ್ ಅನ್ನೋ ಮಾತೇ ಇಲ್ಲ. ಸೊ ಇನ್ಫ್ಯಾಕ್ಟ್ ಟೂರಿಸ್ಟು ಕೂಡ ಬಹಳ ಕಮ್ಮಿ ಇದ್ದಾರೆ. ನೀವು ನಾರ್ಮಲ್ ಸೀಸನ್ ಟೈಮಲ್ಲಿ ಬಂದರೆ ಈ ರೋಡು ಇಷ್ಟು ಖಾಲಿಯಾಗಿ ಕೂಡ ಇರೋದಿಲ್ಲ, ಜೀಪ್ಗಳು ಕಾರ್ಗಳು ಓಡಾಡ್ತಾನೆ ಇರುತ್ತೆ. ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮಿಂಗ್ಸ್ ಅಂದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಮೇ, ಜೂನ್, ಎಂಡಿಂಗ್ ಟು ಅಕ್ಟೋಬರ್, ನವಂಬರ್ವರೆಗೂ ತುಂಬಾ ಚೆನ್ನಾಗಿರುತ್ತೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಫೋಟೋಸ್ಗಳು ಹೇಗಿರುತ್ತೆ ಅಂತ, ವೀಡಿಯೋಸ್ಗಳು ಹೇಗಿರುತ್ತೆ ಅಂತ. ಸೊ ಮತ್ತೆ ನಾವು ಎಂಟ್ರೆನ್ಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಈ ಎಂಟ್ರೆನ್ಸಲ್ಲಿ ಒಂದು ಪಾಯಿಂಟ್ ಗಮನ ಇಟ್ಟು ನೋಡಿ, ಗಾಳಿಪಟ ಮೂವಿನ ಇಲ್ಲಿ ಶೂಟ್ ಮಾಡಿದ್ದಾರೆ, ಮತ್ತು ಒನ್ ಆಫ್ ದಿ ಸ್ಪಾಟ್ ಇಲ್ಲಿ ನಮಗೆ ಎಂಟ್ರೆನ್ಸಲ್ಲೇ ಸಿಗುತ್ತೆ, ಖಂಡಿತವಾಗ್ಲೂ ನೋಡಿ. ಪೀಕ್ ಪಾಯಿಂಟ್ ಹೋಗೋದಕ್ಕೆ ಇನ್ನೂ 1 ಕಿಲೋಮೀಟರ್ ಬಾಕಿ ಇದೆ. ಇಲ್ಲಿಂದನೇ ನಾವು ನೋಡ್ತಾ ಇದ್ದೀವಿ ಹೇಗಿದೆ ಅಂತ. ಮಳೆಗಾಲದಲ್ಲಂತೂ ಖಂಡಿತ ಚೆನ್ನಾಗಿರುತ್ತೆ,
ಖಂಡಿತ ಒಂದು ಸಲ ವಿಸಿಟ್ ಮಾಡಿ ನೋಡಿ, ವಿತ್ ಆಲ್ ಸೇಫ್ಟಿ ಮೆಷರ್ಸ್. ಇದು ಮಂಡಲ್ಪಟ್ಟಿಯ ಟಾಪ್ ವ್ಯೂ ಪಾಯಿಂಟ್, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಮಗಂತೂ ತುಂಬ ಇಷ್ಟ ಆಯಿತು. ಮಡಿಕೇರಿಯಿಂದ ಮಂಡಲ್ಪಟ್ಟಿಗೆ ಬಂದ ಅಂತ ಜರ್ನಿನೇ ಸೂಪರ್ ಇದೆ. ಸೊ ಥ್ರಿಲ್ಲಿಂಗ್ ಇದೆ. ಸೊ ಖಂಡಿತವಾಗ್ಲೂ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಬನ್ನಿ ವಿಸಿಟ್ ಮಾಡಿ ನೋಡಿ. ಹಾಗೆ ನಮ್ಮ ಪೇಜನ್ನು ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.